ಕೊರೋನಾ ಕಂಟ್ರೋಲ್ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಜಾರಿಗೊಳಿಸಿರೋ ನೈಟ್ ಕರ್ಫ್ಯೂ ಹಾಗೂ ವೀಕೆಂಡ್ ಕರ್ಫ್ಯೂಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಸರ್ಕಾರದ ನಿರ್ಧಾರದ ವಿರುದ್ಧ ಸ್ವಪಕ್ಷ ನಾಯಕರೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದೇ ವಿಷಯವಾಗಿ ಇಂದು ಮಾತನಾಡಿದ ಸಂಸದ ಪ್ರತಾಪ್ ಸಿಂಹ ಅಸಮಾಧಾನ ಹೊರಹಾಕಿದ್ದಾರೆ ನಿರ್ಬಂಧ ವಿಧಿಸೋದಾಗಿದ್ರೆ ವ್ಯಾಕ್ಸಿನ್ ಯಾಕೆ ಬೇಕಿತ್ತು ಪಂಚರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಪ್ರಚಾರ ರ್ಯಾಲಿಗಳು ನಡೆಯುತ್ತಲೇ ಇವೆ ಹಾಗಿದ ಮೇಲೆ ಕರ್ನಾಟಕದಲ್ಲಿ ಯಾಕೆ ಕರ್ಫ್ಯೂ ರೀತಿಯ ನಿರ್ಬಂಧ ಹಾಕಿದ್ದೀರಿ ಜನರ ಜೀವನ ಜೀವ ಎರಡು ಮುಖ್ಯ ಜೀವ ಉಳಿಸಿಕೊಳ್ಳಲು ವ್ಯಾಕ್ಸಿನ್ ಕೊಟ್ಟಿದ್ದೇವೆ ಜೀವನ ಉಳಿಯಲು ಕರ್ಫ್ಯೂ ತೆಗಿರಿ ಅಂತ ಹೇಳಿದ್ದಾರೆ ಇನ್ನು ಸ್ವಪಕ್ಷ ನಾಯಕರ ಹೇಳಿಕೆ ಬಗ್ಗೆ ರಿಯಾಕ್ಟ್ ಮಾಡಿದ ಸಚಿವ ಸುಧಾಕರ್ ನಾನು ಯಾರ ಹೇಳಿಕೆಗೂ ಪ್ರತಿಕ್ರಿಯೆ ಕೊಡಲ್ಲ ಪ್ರತಿಯೊಬ್ಬರಿಗೂ ಅವರದೇ ಅಭಿಪ್ರಾಯ ಇರುತ್ತೆ ಜನರ ಹಿತದೃಷ್ಟಿಯಿಂದ ಸಿಎಂ ನಿರ್ಧಾರ ಮಾಡುತ್ತಾರೆ ನಮ್ಮ ಅಭಿಪ್ರಾಯ ಶುಕ್ರವಾರ ಹೇಳ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ बंद सदर्भ ना कोरोना मद्दु ना लसिके बेकु अंत लसिके बंद मत कोरोना कोरोना अंतु लाकडौन कर्फ्यू मार्ती लाकडौन कर्फ्यू नहीं विधिसोद्रे लसिके हाकबेकित्तु प्रति हास्पिटल एदुरुगडेनू कूड ना पी एस ए प्लांट हाकबेकित्तु एल्ला व्यवस्थेनु माडागिदे ईग सुम्मने जनरिगे अनगत्यवागि ओंदु रीति उपद्रव आग्ता इदे ಈ ಸುಮ್ಮನೆ ಜನರನ್ನ ಒಂದು ರೀತಿಯಲ್ಲಿ ಭೀತಿಯಲ್ಲಿ ಇಡುವಂತದಾಗ್ಲಿ ಈ ತರ ಕಟ್ಟುಪಾಡುಗಳು ನಿಷೇಧಾಜ್ಞೆ ಅಂತ ಹೊರಡಿಸುವಂತ ಮಾಡುವಂತದಾಗ್ಲಿ ಈ ತರ ತೊಂದರೆ ಆಗಬಾರದು ಜನಕ್ಕೆ ವ್ಯಾಪಾರ ವಹಿವಾಟು ಅನ್ನೋದಕ್ಕೆ ಕಳೆದ 2 ವರ್ಷಗಳಿಂದ ಬಹಳ ದೊಡ್ಡ ಹೊಡೆತ ಬಿದ್ದು ಜೀವನ ದುಸ್ತರ ಆಗಿದೆ ದಯವಿಟ್ಟು ಏನು ಶುಕ್ರವಾರ ನಡೆಯುವಂತ ನಿಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆಗಿನ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಒಳ್ಳೆ ನಿರ್ಧಾರ ಅಂತ ಇಟ್ಕೊಂಡು ಜನಕ್ಕೆ ಈಗ ಆಗಿರುವಂತ ಅನಾನುಕೂಲಗಳನ್ನು ನೀವು ತಪ್ಪಿಸ್ತೀರಿ ಅಂತ ಹೇಳಿ ನನಗೆ ಖಚಿತವಾದ ವಿಶ್ವಾಸ ಇದೆ ಭಿನ್ನಾಭಿಪ್ರಾಯ ಇಲ್ಲ ಏನಿಲ್ಲ ರೀ ಅವರ ಅಭಿಪ್ರಾಯಗಳು ಪ್ರತಿಯೊಬ್ಬರದು ಅವರದೇ ಆದಂತ ಅಭಿಪ್ರಾಯಗಳು ಇರುತ್ತಲ್ವಾ ಅದೇನ್ ತಪ್ಪು ಅಂತ ಹೇಳಕಾಗಲ್ಲ ಆದ್ರೆ ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಯಾವುದು ಸರಿ ರಾಜ್ಯಕ್ಕೆ ಅಂತಿಮವಾಗಿ ನಿರ್ಣಯವನ್ನ ತೆಗೆದುಕೊಳ್ಳುತ್ತಾರೆ ನಾನು ಯಾರ ಹೇಳಿಕೆಗೂ ಕೂಡ ನಾನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲ್ಲ ಒಬ್ಬ ಆರೋಗ್ಯ ಸಚಿವನಾಗಿದ್ದೇನೆ ಜನರ ಆರೋಗ್ಯ ಅಷ್ಟೇ ನನಗೆ ಬಹಳ ಮುಖ್ಯ ನಾನು ಸರ್ಕಾರಕ್ಕೆ ಪ್ಯಾಕೇಜ್ ಅಂತಕ್ಕಂತದ್ದು ಹೇಳಿದೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಲ್ಲ ಆದರೆ ಒಂದು ವರ್ಗದ ಜನ ಏನಿದ್ದಾರಲ್ಲ ಬೀದಿ ಬದಿ ವ್ಯಾಪಾರಿಗಳು ಇರಬಹುದು ಕೆಲವು ಸಣ್ಣ ಪುಟ್ಟ ರೈತರು ಬೆಳೆ ಬೆಳೆದಿರ್ತಾರೆ ಮಾರಾಟ ಮಾಡಕ ಆಗದೇ ಇರತಕ್ಕಂತ ಪರಿಸ್ಥಿತಿಗಳು ಇವತ್ತು ಕಾಣ್ತಾ ಇದ್ದೇವೆ ಜೀವನ ಪ್ರತಿನಿತ್ಯ ಒಂದು ದುಡಿಮೆ ಮೇಲೆ ಬದುಕತಕ್ಕಂತ ಒಂದು ವರ್ಗ ಇದೆಯಲ್ಲ ಅಂತವರಿಗಾದರೂ ಸ್ವಲ್ಪ ಆರ್ಥಿಕವಾಗಿ ನೆರವು ಕೊಡಬೇಕಾಗುತ್ತೆ ಸರ್ಕಾರ ನಾನು ಕೊರೋನಾ ಬಗ್ಗೆ ಮಾತನಾಡಲು ವೈದ್ಯರ ಕಮಿಟಿ ರಚನೆ ಮಾಡಿದ ಸರ್ಕಾರದ ನಿರ್ಧಾರಕ್ಕೆ ಪ್ರತಿಪಕ್ಷ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ ಈ ಬಗ್ಗೆ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಸರ್ಕಾರ ಕೊರೋನಾ ಅಂಕಿ ಅಂಶಗಳ ಬಗ್ಗೆ ಸುಳ್ಳು ಹೇಳ್ತಾ ಇದೆ ಚಾಮರಾಜನಗರದಲ್ಲಿ ಆಕ್ಸಿಜನ್ ಇಲ್ಲದೆ ಸತ್ರು ಆದರೂ ಯಾವುದೇ ಸಾವು ಇಲ್ಲ ಅಂತ ಹೇಳಿದ್ರು ಈಗ ವೈದ್ಯರ ಕಮಿಟಿ ಯಾಕೆ ಬೇಕು ಪ್ರಾಮಾಣಿಕ ವೈದ್ಯರ ಬಾಯಿ ಮುಚ್ಚಿಸುವ ಕೆಲಸ ಸರಿಯಲ್ಲ ಅಂತ ಧ್ರುವ ನಾರಾಯಣ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದಾಗಿ ಸರ್ಕಾರ ಸುಳ್ಳು ಮಾಹಿತಿಗಳನ್ನು ಕೊಡುತ್ತಿದೆ ಇದನ್ನ ನೇರವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ ಉದಾಹರಣೆಗೆ ಕಳೆದ ವರ್ಷ ಆಕ್ಸಿಜನ್ ಲಭ್ಯ ಇಲ್ಲದೇನೆ ಸುಮಾರು ಚಾಮರಾಜನಗರದಲ್ಲಿ 36 ಜನರು ಸಾವುಗೀಡಾದರು ಈ ಒಂದು ಆರೋಗ್ಯ ಮಂತ್ರಿಗಳೇ ಚಾಮರಾಜನಗರಕ್ಕೆ ಭೇಟಿ ಮಾಡಿ ಆಕ್ಸಿಜನ್ ಲಭ್ಯತೆ ಇಲ್ಲದೆ ತೀರ್ಕೊಂಡವರು 3 ಜನ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ರು 36 ಜನರು ತೀರ್ಕೊಂಡ್ರು ಕೂಡ 3ೇ ಜನ ಅಂತ ಹೇಳಿದ್ರು ಒಬ್ಬ ಮಂತ್ರಿಗಳಾಗಿ ಸುಳ್ಳು ಹೇಳಿಕೆನ ಕೊಟ್ಟಿದ್ದಾರೆ ಬೇರೆ ವೈದ್ಯರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಾಗುತ್ತೆ ಅವರನ್ನ ಎಲ್ಲೋ ಪ್ರಾಮಾಣಿಕವಾದಂತ ಅಧಿಕಾರಿಗಳನ್ನ ಬದಿಗಿಟ್ಟು ಈ ರೀತಿಯಾಗಿ ಅವರಿಗೆ ಒಂದು ಬಾಯಿ ಮುಚ್ಚೋ ಕೆಲಸವನ್ನ ಸರ್ಕಾರನೇ ನೇರವಾಗಿ ಮಾಡ್ತಿದ್ದಾರೆ ಯಾರು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೋ ಅವರಿಗೆ ಬಾಯಿ ಮುಚ್ಚೋ ಕೆಲಸವನ್ನ ಸರ್ಕಾರ ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ತೆರವು ಮಾಡುವಂತೆ ಉದ್ಯಮಿಗಳು ಮೇಲಿಂದ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಆದರೆ ವೀಕೆಂಡ್ ಕರ್ಫ್ಯೂ ತೆಗೆದಿದ್ದೇ ಆದಲ್ಲಿ ಅಪಾಯ ಗ್ಯಾರಂಟಿ ಅಂತ ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ ವಾರಾಂತ್ಯದಲ್ಲಿ ಜನಜಂಗುಳಿ ಸೇರಿದ್ರೆ ಮತ್ತೆ ಅಪಾಯ ಎದುರಾಗಲಿದೆ ಈ 2 ವಾರಗಳು ರಾಜ್ಯದ ಪಾಲಿಕೆ ನಿರ್ಣಾಯಕವಾಗಿವೆ ಹೀಗಾಗಿ ಕನಿಷ್ಠ 2 ವಾರ ಕರ್ಫ್ಯೂ ಹೇರೋದು ಒಳ್ಳೆಯದು ಅಂತ ಸೂಚನೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ ತಪ್ಪಿರೋ ಹಿನ್ನೆಲೆ ನಾಡಿದ್ದು ಮಹತ್ವದ ಸಭೆ ನಡೆಸೋದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಮುಂದಾಗಿದ್ದಾರೆ ಶುಕ್ರವಾರ ಮತ್ತೆ ತಜ್ಞರ ಜೊತೆ ಸಭೆ ನಡೆಸಲಿದ್ದಾರೆ ಈ ಬಗ್ಗೆ ಮಾತನಾಡಿದ ಸಿಎಂ ಬೊಮ್ಮಾಯಿ ಹಾಲಿ ನಿರ್ಬಂಧಗಳ ಪುನರ್ ಪರಿಶೀಲನೆ ಮಾಡುತ್ತೇವೆ ವೀಕೆಂಡ್ ಕರ್ಫ್ಯೂ ವಾಪಸ್ ಬಗ್ಗೆಯೂ ಚರ್ಚೆ ನಡೆಸುತ್ತೇವೆ ತಜ್ಞರ ಅಭಿಪ್ರಾಯ ಪಡೆದು ನಿರ್ಬಂಧಗಳ ಸಡಿಲಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಹೋಮ್ ಐಸೋಲೇಷನ್ ಅಲ್ಲಿ ಶೇಕಡಾ 94ರಷ್ಟು ಸೋಂಕಿತರಿದ್ದಾರೆ ಇವರ ಮೇಲೆ ಹೆಚ್ಚಿನ ಗಮನ ಕೊಡಲು ಸೂಚಿಸಲಾಗಿದೆ ಅಂತ ಮಾಹಿತಿಯನ್ನು ನೀಡಿದರು ಕೋವಿಡ್
ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಅದು ಆಸ್ಪತ್ರೆಯ ಒಂದು ಮೇಲೆ ಲೋಡ್ ಇಲ್ಲ ಮತ್ತು ಅಡ್ಮಿಷನ್ಸ್ ಇಲ್ಲ ಓಪಿಡಿ ಜೊತೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ ಎಲ್ಲ ಹಿನ್ನೆಲೆಯಲ್ಲಿ ತಜ್ಞರು ಏನು ಹೇಳ್ತಾರೆ ನಿರ್ಬಂಧಗಳ ಸಡಿಲಿಕೆ ಇದೆ ಸರ್ ವೀಕೆಂಡ್ ಕರ್ಫ್ಯೂ ವಾಪಸ್ ಇದೆಯಾ ಅವೆಲ್ಲವೂ ಕೂಡ ತಜ್ಞರ ಒಂದು ವರದಿಯನ್ನು ನೋಡಿಕೊಂಡು ತೀರ್ಮಾನವನ್ನು ಮಾಡ್ತೀವಿ ಸ್ವಪಕ್ಷದವರಿಂದಲೇ ವೀಕೆಂಡ್ ಕರ್ಫ್ಯೂಗೆ ವಿರೋಧ ವ್ಯಕ್ತವಾಗಿರೋ ಹಿನ್ನೆಲೆಯಲ್ಲಿ ಸಚಿವ ಸುಧಾಕರ್ ಮಾತನಾಡಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ಗಮನದಲ್ಲಿ ಇಟ್ಟುಕೊಂಡು ಶುಕ್ರವಾರದ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಸಿಎಂ. ಹಾಗೆ ಮಕ್ಕಳಿಗೆ ಲಸಿಕೆ ಆಗಿಲ್ಲ, ಹೀಗಾಗಿ ಸೋಂಕು ಹೆಚ್ಚಾಗ್ತಿದೆ ಅಂತ ಸುಧಾಕರ್ ಹೇಳಿದರು. ಈಗ ಎಲ್ಲರ ಅಭಿಪ್ರಾಯನ ಕೂಡ ಶೇಖರಣೆ ಮಾಡ್ತಾ ಇದ್ದೀವಿ. ವೀಕೆಂಡ್ ಕರ್ಫ್ಯೂ ಇರೋದು ಯಾವತ್ತಿಂದ? ಶುಕ್ರವಾರದ ರಾತ್ರಿಯಿಂದ. ಶುಕ್ರವಾರ ಬೆಳಿಗ್ಗೆನೆ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ. ಎಲ್ಲವನ್ನೂ ಕೂಡ ಆ ಸಭೆಯಲ್ಲಿ ಅವರು ಚರ್ಚೆ ಮಾಡ್ತಾರೆ, ಸಾಧಕ ಬಾಧಕಗಳನ್ನು ನೋಡ್ತಾರೆ. ಇನ್ನೂ ಎರಡು ಮೂರು ದಿವಸ ಇದು ಪಾಸಿಟಿವಿಟಿ ಆಗಲಿ ಸೋಂಕಿನ ಪ್ರಭಾವ ಆಗಲಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟ ಚಿತ್ರಣ ನಮ್ಮ ಕಣ್ಮುಂದೆ ಬರುತ್ತೆ. ಆಗ ನಿರ್ಧಾರ ತೆಗೆದುಕೊಳ್ಳೋಣ. ಜನಪರವಾಗಿರ್ತಕ್ಕಂಥ ಸರ್ಕಾರ ಖಂಡಿತವಾಗಿಯೂ ಕೂಡ ಜನಪರವಾದಂತಹ ಕಾರ್ಯಕ್ರಮಗಳಾಗಲಿ ನಿರ್ಧಾರಗಳಾಗಲಿ ಇರ್ತದೆ, ಅದರಲ್ಲೇನು ಅನುಮಾನ ಬೇಡ. ಆದರೆ ಮೊದಲನೇ ಪ್ರಾಶಸ್ತ್ಯ ನಮ್ಮ ಸರ್ಕಾರದ್ದೇನು ಅಂದರೆ ಜೀವವನ್ನು ಉಳಿಸುವಂಥದ್ದು. ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಪ್ರಾಣಾಪಾಯಕ್ಕೆ ಕುಂದು ಬರದಂತೆ ಇರುವಂಥ ರೀತಿಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳೋದು. ಜನಜೀವನ ಯಾವುದೇ ರೀತಿಯ ಅಸ್ತವ್ಯಸ್ತಕ್ಕೆ ಒಳಗಾಗದೆ ಯಾವುದೇ ರೀತಿಯಲ್ಲಿ ನಷ್ಟವನ್ನು ಅವರು ಕಂಡುಕೊಳ್ಳದೆ ನಷ್ಟವನ್ನು ಹೊಂದದೆ ಯಾವ ರೀತಿಯಲ್ಲಿ ಜನಜೀವನ ಸಾಗಬೇಕು, ಸುಗಮವಾಗಿ ಸಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಮಾನ್ಯ ಬೊಮ್ಮಾಯಿ ಸರ್ಕಾರ ನಿರ್ಧಾರ. ವಿದೇಶದಿಂದ ಬೆಂಗಳೂರಿಗೆ ಬರೋರಿಗೆ ಕೊರೋನಾ ಸೋಂಕಿನ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ವಿದೇಶದಿಂದ ಬಂದ 13 ಜನರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. ಲಂಡನ್ನಿಂದ ಬಂದ 7 ಪ್ರಯಾಣಿಕರು, ಯುಎಸ್ನಿಂದ ಬಂದಂತಹ 3 ಪ್ರಯಾಣಿಕರು, ಜರ್ಮನಿಯಿಂದ ಒಬ್ಬರು, ಹಾಗೆ ಸ್ಪೇನ್ನಿಂದ ಬಂದ ಓರ್ವ ಪ್ರಯಾಣಿಕರಿಗೆ ಸೋಂಕು ತಗುಲಿದೆ. ಎಲ್ಲಾ ಸೋಂಕಿತರನ್ನು ಬೌರಿಂಗ್ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಹೆಚ್ಚಿನ ಟೆಸ್ಟ್ಗಾಗಿ ಜಿನೋಮ್ ಸೀಕ್ವೆನ್ಸಿಂಗ್ ಸ್ಯಾಂಪಲ್ಗೆ ರವಾನೆ ಮಾಡಲಾಗಿದೆ. ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ನಡೆಸೋ ಕೊರೋನಾ ಟೆಸ್ಟಿಂಗ್ನಲ್ಲಿ ಗೋಲ್ಮಾಲ್ ನಡೀತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಇಂದು ಬೆಳಗ್ಗೆ ದುಬೈಗೆ ಹೊರಟಿದ್ದ ಯುವತಿಯೊಬ್ಬಳು ಖಾಸಗಿ ಲ್ಯಾಬ್ನಿಂದ ನೆಗೆಟಿವ್ ರಿಪೋರ್ಟ್ ತಂದಿದ್ಲು. ಆದರೆ ಕೆಐಎಬಿಗೆ ಬರ್ತಾ ಇದ್ದಂತೆ ಆರಿಗಾ ಲ್ಯಾಬ್ನಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸಿದ್ದಾರೆ. ಈ ವೇಳೆ ಕೋವಿಡ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ. ಹೀಗಾಗಿ ಅನುಮಾನಗೊಂಡು ಮಧ್ಯಾಹ್ನ ಮಹಾಲಕ್ಷ್ಮಿ ಲೇಔಟ್ನ ಬಿಬಿಎಂಪಿ ಕಚೇರಿ ಲ್ಯಾಬ್ನ ಪರೀಕ್ಷೆ ನಡೆಸಿದಾಗ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಏರ್ಪೋರ್ಟ್ನಲ್ಲಿ ಪಾಸಿಟಿವ್ ಬಂದಿದ್ದಕ್ಕೆ ಅನುಮಾನ ಶುರುವಾಗಿದೆ. ಲ್ಯಾಬ್ ಸಿಬ್ಬಂದಿಯೇ ದಂಧೆ ನಡೆಸುತ್ತಿದ್ದಾರೆ ಅಂತ ಆರೋಪವನ್ನ ಮಾಡುತ್ತಿದ್ದಾರೆ. ಈ ಬಗ್ಗೆ ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಸುಧಾಕರ್, ತಪ್ಪು ವರದಿ ನೀಡಿದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಗಮನದಲ್ಲಿಲ್ಲ, ಅದು ಆ ರೀತಿಯಲ್ಲಿ ಏನಾದರೂ ಇದ್ರೆ ಕ್ರಮ ತಗೊಳ್ತೀವಿ. ಯಾರದೇ ಲ್ಯಾಬ್ ಅಲ್ಲಿ ತಪ್ಪು ವರದಿಯನ್ನ ಕೊಟ್ರೆ ಖಂಡಿತವಾಗಿ ಅವ್ರ ಲೈಸೆನ್ಸ್ನು ಕ್ಯಾನ್ಸಲ್ ಮಾಡ್ತೀವಿ ಮತ್ತು ಅವ್ರ ಕಾನೂನು ರೀತಿ ಕ್ರಮನೂ ತಗೊಳ್ತೀವಿ. ಅದು ವಿಮಾನ ನಿಲ್ದಾಣದಲ್ಲಾಗಲಿ ಅಥವಾ ಇನ್ನೆಲ್ಲಾದರೂ ಆಗಲಿ ನನ್ನ ಗಮನದಲ್ಲಿಲ್ಲ. ಬೆಂಗಳೂರಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದವರಿಂದ ಬಿಬಿಎಂಪಿಗೆ ಕೋಟಿ ಕೋಟಿ ಆದಾಯ ಬರ್ತಿದೆ. ಮಾಸ್ಕ್ ದಂಡದಿಂದಲೇ ಕಳೆದ 1 ವರ್ಷದಿಂದ 14,66,55,441 ರೂಪಾಯಿ ವಸೂಲಿಯಾಗಿದೆಯಂತೆ. ಶಾರೀರಿಕ ಅಂತರ ಮರೆತವರಿಂದ 77,67,160 ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಕಳೆದ 21 ತಿಂಗಳಲ್ಲಿ ಮಾಸ್ಕ್ ಹಾಕದವರ ಮೇಲೆ 6 ಲಕ್ಷಕ್ಕೂ ಹೆಚ್ಚು ಕೇಸ್ ದಾಖಲಿಸಿದ್ದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳದವರ ಮೇಲೆ 33,000ಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಜಡಿದಿದ್ದಾರೆ. ಜನರಿಗೆ ಬುದ್ದಿ ಹೇಳಬೇಕಾಗಿರೋ ಜನಪ್ರತಿನಿಧಿಗಳೇ ಮೇಲಿಂದ ಮೇಲೆ ಕೊರೋನಾ ರೂಲ್ಸ್ ಬ್ರೇಕ್ ಮಾಡುತ್ತಿದ್ದಾರೆ. ವೀಕೆಂಡ್ ಕರ್ಫ್ಯೂನಲ್ಲಿ ಜಗಳೂರು ಶಾಸಕ ರಾಮಚಂದ್ರ ಅದ್ದೂರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಕಳೆದ ಭಾನುವಾರ ದಾವಣಗೆರೆಯ ಮನೆಯಲ್ಲಿ 100 ಜನರನ್ನ ಸೇರಿಸಿ ಹುಟ್ಟಿದ ಹಬ್ಬ ಆಚರಿಸಿದ್ದಾರೆ. ಕೊರೋನಾ ನಿಯಮ ಉಲ್ಲಂಘನೆ ಹಿನ್ನೆಲೆ ಶಾಸಕರ ಮೇಲೆ ಕೇಸ್ ಹಾಕದೆ ಇತರರ ಮೇಲೆ ದೂರು ದಾಖಲಿಸಿ ಪೊಲೀಸರು ಸುಮ್ಮನಾಗಿದ್ದಾರೆ. ಸಾಮಾನ್ಯರಿಗೊಂದು ನ್ಯಾಯ, ಶಾಸಕರಿಗೊಂದು ನ್ಯಾಯಾನ ಅಂತ ಜನ ಕಿಡಿಕಾರ್ತಿದ್ದಾರೆ.
ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಅಬ್ಬರಿಸ್ತಾ ಇದ್ರೂ ಜನ ಮಾತ್ರ ಬುದ್ಧಿ ಕಲಿತಾ ಇಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕರಾಯ ಪಟ್ಟಣದಲ್ಲಿ ಡಿಸಿ ಆದೇಶ ಉಲ್ಲಂಘಿಸಿ ಅದ್ಧೂರಿ ರಥೋತ್ಸವ ಮಾಡಿದ ಹಿನ್ನೆಲೆ ಅರ್ಚಕ ಸೇರಿದಂತೆ 9 ಜನರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಅತ್ತ ರಾಯಚೂರು ಗಡಿ ಭಾಗದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಚೆಕ್ಪೋಸ್ಟ್ಗಳಲ್ಲಿ ಅಟೆಂಡೆನ್ಸ್ ಹಾಕೋ ಸಿಬ್ಬಂದಿ ನಾಪತ್ತೆಯಾಗ್ತಿದ್ದಾರೆ. ಇನ್ನು ಚಿಕ್ಕೋಡಿಯಲ್ಲಿ ಶಾಸಕ ಶ್ರೀಮಂತ್ ಪಾಟೀಲ್ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಕೊರೋನಾ ರೂಲ್ಸ್ ಅನ್ನೋದು ಮಂಗಮಾಯವಾಗಿತ್ತು. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ವಿದ್ಯಾರ್ಥಿಗಳನ್ನ ಬೆನ್ನು ಬಿದ್ದಂತೆ ಕಾಣಿಸ್ತಾ ಇದೆ. ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಮುಡಿಗುಂಡದಲ್ಲಿರುವಂತಹ ಸರ್ಕಾರಿ ಶಾಲೆಯ 14 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಓರ್ವ ವಿದ್ಯಾರ್ಥಿಯಿಂದ 13 ವಿದ್ಯಾರ್ಥಿಗಳಿಗೆ ಸೋಂಕು ಹಬ್ಬಿದೆ. ಎಲ್ಲಾ ಸೋಂಕಿತರಿಗೆ ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಶಾಲೆಗೆ 3 ದಿನ ರಜೆ ಘೋಷಣೆ ಮಾಡಿದ್ದಾರೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ನಿನ್ನೆ ಒಂದೇ ದಿನ 50 ಮಕ್ಕಳಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಇದರಿಂದಾಗಿ ಸೋಂಕಿತ ವಿದ್ಯಾರ್ಥಿಗಳ ಸಂಖ್ಯೆ 281ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ವೀಕೆಂಡ್ ಕರ್ಫ್ಯೂ ತೆರವು ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇರೋ ಹಿನ್ನೆಲೆ ಶಾಲೆ ಆರಂಭಕ್ಕೂ ಅವಕಾಶ ನೀಡಬೇಕು ಅಂತ ಸರ್ಕಾರಕ್ಕೆ ಖಾಸಗಿ ಶಾಲೆ ಒಕ್ಕೂಟ ಮನವಿ ಮಾಡಿದೆ. ಈ ಬಗ್ಗೆ ಸಿಎಂಗೆ ಪತ್ರ ಬರೆದಿದ್ದು ಶಾಲೆ ಮುಚ್ಚಿದ್ರೂ ವೈರಸ್ ಅಬ್ಬರ ತಡೆಯೋದಕ್ಕೆ ಸಾಧ್ಯವಿಲ್ಲ, ಹೀಗಾಗಿ ಶಾಲೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಬಿಡುಗಡೆಗೆ ಮಾಡೋ ಮೂಲಕ ಶಾಲೆಗಳನ್ನ ತೆರೆಯೋದಕ್ಕೆ ಅವಕಾಶ ನೀಡಿ ಅಂತ ಖಾಸಗಿ ಶಾಲೆ ಒಕ್ಕೂಟ ಮನವಿ ಮಾಡಿದೆ. ಇನ್ನು ಇದೇ ವಿಷಯವಾಗಿ ಮಾತನಾಡಿದ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ರಾಜ್ಯದಲ್ಲಿ ಹೆಚ್ಚಿನ ಶಾಲೆಗಳನ್ನ ಬಂದ್ ಮಾಡಿಲ್ಲ, ಬೆಂಗಳೂರಿನಲ್ಲಿ 10, 11 ಮತ್ತು 12 ಕ್ಲಾಸ್ ಮಾತ್ರ ಬಂದ್ ಆಗಿದೆ. ನಿನ್ನೆ 1ರಿಂದ 10ನೇ ತರಗತಿ ಶಾಲೆಯಲ್ಲಿ 1237 ಪಾಸಿಟಿವ್ ಕೇಸ್ ಬಂದಿದೆ. ಶುಕ್ರವಾರ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಶುಕ್ರವಾರ ಶಾಲೆಗಳ ಭವಿಷ್ಯ ನಿರ್ಧಾರವಾಗಲಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೊಡುವಂತ ಒಪಿನಿಯನ್ ಸಿಎಂ ನೇತೃತ್ವದಲ್ಲಿ ನಡೆಯುತ್ತೆ. ಫೈನಲ್ ಸಿಎಂ ಜೊತೆ ಚರ್ಚೆ ಮಾಡಿ ನಿರ್ಣಯ ತಗೊಂತೀವಿ. ಶಾಲೆಗಳನ್ನ ಯಾವಾಗ ಪ್ರಾರಂಭ ಮಾಡಕ್ಕೆ ಸಾಧ್ಯ ಅಂದ್ರೆ ತಕ್ಷಣ ಶುರು ಮಾಡ್ತೀವಿ. ಅದಕ್ಕೆ ಮತ್ತೆ 2 ದಿನ 3 ದಿನ ಅಂತಲೂ ಹೇಳಿಯಲ್ಲ. ತಕ್ಷಣ ನಾಳೆ ಬೆಳಗ್ಗೆಯಿಂದ ಶುರು ಮಾಡಬಹುದು. ನಾಳೆ ಬೆಳಗ್ಗೆಯಿಂದ ಶಿಕ್ಷಣ ಇಲಾಖೆ ತಯಾರಾಗಿದೆ. ಟೋಟಲ್ ರಾಜ್ಯದಲ್ಲಿ 1710 ಮಗುಗೆ ನಿನ್ನೆ ಪಾಸಿಟಿವ್ ಆಗಿದೆ. ಟೋಟಲ್ ಪಾಸಿಟಿವಿಟಿ ಆಕ್ಟಿವ್ ಕೇಸು 5000 ಚಿಲ್ಡ್ರೆ ಇದೆ. ಇವತ್ತಿಗೆ ಪಿ ಯು ಸಿನ ಪ್ರಿಪ್ರೇಟರಿ ಎಕ್ಸಾಮ್ಸು ಮತ್ತು ಫೈನಲ್ ಎಕ್ಸಾಮ್ ಪಾಸಿಬಲ್ ಡೇಟ್ಸ್ನು ನಾವು ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಈಗಾಗಲೇ. ಅದಕ್ಕೆ ಸಹಿತ ನಾವು ತಯಾರಿ ಮಾಡ್ತಿದ್ದೀವಿ. ಮಕ್ಕಳನ್ನು ಅದಕ್ಕೆ ತಕ್ಕಂತೆ 70% ಈಗೇನು ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೊಂದು 10-15% ಕಂಪ್ಲೀಟ್ ಮಾಡಿದ್ರೆ ಮಕ್ಕಳು ಆರಾಮಾಗಿ. ಯಾದಗಿರಿ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಆರೋಗ್ಯ ಇಲಾಖೆ ಮೆಸೇಜ್ ನೋಡಿ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಲಸಿಕೆ ಆಗಿದೆ, ಕೋವಿಡ್ ಟೆಸ್ಟ್ ಆಗಿದೆ, ಹೀಗೆ ಆರೋಗ್ಯ ಇಲಾಖೆಯಿಂದ ಮೆಸೇಜ್ಗಳು ಹೋಗ್ತಾ ಇದೆಯಂತೆ. ಮೃತರ ಕುಟುಂಬ ಸದಸ್ಯರಿಗೂ ಇಂಥದ್ದೇ ಮೆಸೇಜ್ ಹೋಗ್ತಾ ಇದೆ. ಜಿಲ್ಲೆಯ ದೌರನಹಳ್ಳಿಯ ಮುರಾರಿ ರಾವ್ ಹೆಸರಿನಲ್ಲಿ ಲಸಿಕೆ ದಾಖಲೆ ಕಳುಹಿಸಲಾಗಿದೆ, ಆದರೆ ಅವರು ಕೊರೋನಾದಿಂದ ಕಳೆದ ಮೇ ತಿಂಗಳಿನಲ್ಲೇ ಮೃತಪಟ್ಟಿದ್ದಾರೆ. ಇವರಿಗೆ ಲಸಿಕೆ ಆಗಿದೆ ಅಂತ ಈಗ ಕುಟುಂಬಸ್ಥರಿಗೆ ಮೆಸೇಜ್ ಹೋಗಿದೆ. ಮತ್ತೊಬ್ಬ ಮೃತ ವ್ಯಕ್ತಿ ಯಮನಪ್ಪ ಹೆಸರಿನಲ್ಲಿ ಕೋವಿಡ್ ಟೆಸ್ಟ್ ಆಗಿದೆ ಅಂತ ಮೆಸೇಜ್ ಹೋಗಿದೆ. ಈ ಬಗ್ಗೆ ನ್ಯೂಸ್ 18 ಸುದ್ದಿ ಬಿತ್ತಾರವಾಗ್ತಾ ಇದ್ದಂತೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಆರ್ ರಾಗಪ್ರಿಯಾ, ಕಂಪ್ಯೂಟರ್ ಆಪರೇಟರ್ನ ತಪ್ಪಿನಿಂದ ಈ ರೀತಿಯಾಗಿದೆ, ಈಗಾಗಲೇ ಇಬ್ಬರನ್ನ ಕೆಲಸದಿಂದ ತೆಗೆಯಲಾಗಿದೆ ಅಂತ ಮಾಹಿತಿಯನ್ನು ನೀಡಿದರು. ಮಾರ್ಚ್ 3ನೇ ವಾರ ಸಂಪುಟ ಪುನಾರಚನೆ ಆಗುವುದು ಬಹುತೇಕ ಖಾಯಂ ಅಂತ ಹೇಳಲಾಗ್ತಾ ಇದೆ. ಬಜೆಟ್ ಅಧಿವೇಶನ ಮುಗಿತಾ ಇದ್ದಂತೆ ಪುನಾರಚನೆ ಮಾಡುವುದಕ್ಕೆ ಸಿಎಂ ಬೊಮ್ಮಾಯಿ ಪ್ಲಾನ್ ಮಾಡಿದ್ದಾರಂತೆ. ಫೆಬ್ರವರಿಯಲ್ಲಿ ಜಂಟಿ ಅಧಿವೇಶನ ನಡೆಯಲಿದೆ. ಇದಾದ ಬಳಿಕ 15 ದಿನ ಬಜೆಟ್ ಅಧಿವೇಶನ ಇರಲಿದೆ. ಈ ಎರಡು ಅಧಿವೇಶನಗಳ ಕಾರಣ ಸಿಎಂ ಬ್ಯುಸಿಯಾಗಲಿದ್ದಾರೆ. ಹೀಗಾಗಿಯೇ ಸಂಪುಟ ಪುನಾರಚನೆ ಸದ್ಯಕ್ಕೆ ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನ ಹೈಕಮಾಂಡ್ಗೆ ಸಿಎಂ ಬೊಮ್ಮಾಯಿ ಮನವರಿಕೆ ಮಾಡಿದ್ದಾರಂತೆ. 2008 ಸರ್ಕಾರದಲ್ಲಿ ಸಚಿವರಾಗಿದ್ದವರಿಗೆ ಗೇಟ್ ಪಾಸ್ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪರನ್ನ ಭೇಟಿ ಮಾಡಿದ ಸಿಎಂ ಬೊಮ್ಮಾಯಿ ಸುಮಾರು 20 ನಿಮಿಷಗಳ ಕಾಲ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಸರ್ಕಾರದ ಆಡಳಿತ ಕಾರ್ಯ, ಕೊರೋನಾ ತಡೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಹಾಗೂ ಸಂಪುಟ ಪುನಾರಚನೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಕುಟುಂಬಸ್ಥರು ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಆರೋಪ ಮಾಡಿದ್ದಾರೆ. ಯಲಹಂಕದ ಘಂಟಿಗಾನಹಳ್ಳಿ ಬಳಿ 5.25 ಕೋಟಿ ಮೌಲ್ಯದ ಸರ್ಕಾರಿ ಭೂಮಿ ಕಬಳಿಕೆ ಮಾಡಿದ್ದಾರೆ. ಈ ಸಂಬಂಧ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ಸಲ್ಲಿಸಿದ್ದೇನೆ. ಬಿಎಸ್ವೈ ಉಪಮುಖ್ಯಮಂತ್ರಿಯಾಗಿದ್ದಾಗ ಭೂಮಿ ಮಾರಾಟ ಮಾಡಿದ್ದು ಬೇನಾಮಿ ಮೂಲಕ ಕೋಟ್ಯಾಂತರ ವ್ಯವಹಾರ ನಡೆಸಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಬಿಗ್
ಬಾಸ್ ಖ್ಯಾತಿಯ ನಟಿ ದಿವ್ಯಾ ಸುರೇಶ್ಗೆ ಅಪಘಾತವಾಗಿದೆ. ಬೆಂಗಳೂರಿನ ಹುಚ್ಚಳ್ಳಿ ರಸ್ತೆಯಲ್ಲಿ ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಂಡು ಬೈಕ್ನಲ್ಲಿ ಬರ್ತಿದ್ದ ವೇಳೆ ನಾಯಿಗಳು ಅಡ್ಡ ಬಂದಿದ್ದರಿಂದ ಅಪಘಾತ ಸಂಭವಿಸಿದೆ. ಕೈ ಕಾಲು ಮುಖಕ್ಕೆ ಗಾಯವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೋಮವಾರ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಆರ್ಟಿ ನಗರದ ಸುಲ್ತಾನ್ ಪಾಳ್ಯದಲ್ಲಿ ಸಂಪ್ ತೊಳೆಯಲು ಹೋಗಿ ತಂದೆ ಮಗ ಸಾವನ್ನಪ್ಪಿದ್ದಾರೆ. ಆರ್ಟಿ ನಗರದ ರಾಮಕೃಷ್ಣ ಅಪಾರ್ಟ್ಮೆಂಟ್ನಲ್ಲಿರೋ ಸಂಪ್ ಕ್ಲೀನ್ ಮಾಡಲು ಹೋಗಿದ್ದ ರಾಜುಗೆ ಕರೆಂಟ್ ಶಾಕ್ ಹೊಡೆದಿದೆ. ಅಪ್ಪನ ಚೀರಾಟ ಕಂಡು ಸಂಪ್ ಬಳಿ ಬಂದಿದ್ದ ಬಾಲಕ ಕೂಡ ಶಾಕ್ನಿಂದ ಸಾವನ್ನಪ್ಪಿದ್ದಾನೆ. ಇಂದು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಈ ದುರ್ಘಟನೆ ಸಂಭವಿಸಿದೆ. ಬೆಂಗಳೂರಿನ ಹೆಣ್ಣೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ವಸಂತಕುಮಾರ್ ವಿರುದ್ದ ಮಹಿಳೆಯೊಬ್ಬರು ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಮನೆ ಒಡತಿ ವ್ಯಕ್ತಿಯೊಬ್ಬರಿಗೆ ಭೋಗ್ಯಕ್ಕೆ ಮನೆ ನೀಡಿದ್ರು, ಆದರೆ ಮನೆಯಲ್ಲಿ ವಾಸವಿದ್ದವರು ಕಿರುಕುಳ ನೀಡಿದ್ದಲ್ಲದೆ ಗಲಾಟೆ ಮಾಡ್ತಾ ಇದ್ರಂತೆ. ಇದೇ ವಿಚಾರಕ್ಕೆ ದೂರು ಕೊಡಲು ಹೋದಾಗ ಇನ್ಸ್ಪೆಕ್ಟರ್ ಅಶ್ಲೀಲವಾಗಿ ಬೈದಿದ್ದಾರಂತೆ. ಹೀಗಾಗಿ ಹೆಣ್ಣೂರು ಠಾಣೆ ಇನ್ಸ್ಪೆಕ್ಟರ್ ವಸಂತಕುಮಾರ್ ವಿರುದ್ದ ಮಹಿಳೆ ದೂರು ದಾಖಲಿಸಿದ್ದಾರೆ. ಮೈಸೂರಲ್ಲಿ ಪಾರಿವಾಳದ ವಿಚಾರಕ್ಕೆ ಶುರುವಾದ ಗಲಾಟೆ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿದೆ. ಉಲ್ಲಾಸ್ ಅನ್ನೋ ಯುವಕನ ಮನೆಯಲ್ಲಿದ್ದ 38 ಪಾರಿವಾಳಗಳನ್ನು ಸಂಕ್ರಾಂತಿ ಹಬ್ಬದಂದು ಯಾರೋ ಕದ್ದಿದ್ರು. ಎದುರು ಮನೆಯಲ್ಲಿದ್ದ ವಿನಾಯಕ್, ಪ್ರಮೋದ್ ನಾಯಕ್, ಜಯಶಂಕರ್, ಮನೋಜ್ ನಾಯಕ್ ಹಾಗೂ ವಿಜಯ್ನೇ ಪಾರಿವಾಳ ಕದ್ದಿದ್ದಾರೆಂಬುದು ಅನ್ನೋ ಅನುಮಾನ ಶುರುವಾಗಿತ್ತು. ಹೀಗಾಗಿ ವಿನಾಯಕ್ ಮನೆಗೆ ಪರಿಶೀಲನೆಗೆಂದು ಹೋದಾಗ ಗಲಾಟೆ ಶುರುವಾಗಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಗೋವಿಂದ ರಾಜು ಎಂಬಾತನ ಮೇಲೆ ಹಲ್ಲೆ ನಡೆಸಿದ್ರಿಂದ ಸಾವನ್ನಪ್ಪಿದ್ದಾನೆ. ವಿಜಯಪುರದ ದೇವರ ಹೆಪ್ಪರಗಿ ಶಾಸಕ ಸೋಮನಗೌಡ ಪಾಟೀಲ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಬಿಜೆಪಿ ಕಾರ್ಯಕರ್ತನೇ ಗಲಾಟೆ ತೆಗೆದಿದ್ದಾನೆ. ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿ ಮಂಡಲ ಉಪಾಧ್ಯಕ್ಷ ಮುತ್ತುರಾಜ್ ಹಾಗೂ ಶಾಸಕರ ಬೆಂಬಲಿಗರ ನಡುವೆ ವಾಗ್ವಾದ ನಡೆದಿದೆ. ನಡು ರಸ್ತೆಯಲ್ಲಿ ಕೈಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದ್ದು ಸ್ಥಳದಲ್ಲೇ ಇದ್ದ ಮುಖಂಡರು ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಹಿರಿಯೂರು ಶಾಸಕಿ ಪೂರ್ಣಿಮಾಪತಿ ಶ್ರೀನಿವಾಸ್ ದರ್ಬಾರ್ ಜೋರಾಗಿದೆ. ಹಿರಿಯೂರಿನ ದಿಂಡವಾರ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯ ಕಟ್ಟಡ ಭೂಮಿ ಪೂಜೆಯಲ್ಲಿ ಶಾಸಕಿ ಪೂರ್ಣಿಮಾಪತಿ ದರ್ಬಾರ್ ಮಾಡಿದ್ದಾರೆ. ಶಿಷ್ಟಾಚಾರ ಉಲ್ಲಂಘಿಸಿದ ಎಂಎಲ್ಎ ಪತಿ ಶ್ರೀನಿವಾಸ್ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ, ಸಚಿವ ಡಾಕ್ಟರ್ ಕೆ ಸುಧಾಕರ್, ಶ್ರೀರಾಮುಲು ಸಹ ಭಾಗಿಯಾಗಿದ್ದು ಕೊರೋನಾ ರೂಲ್ಸ್ ಅನ್ನೋದು ಲೆಕ್ಕಕ್ಕೆ ಇಲ್ಲದಂತಾಗಿತ್ತು. ರಸ್ತೆ ಅಭಿವೃದ್ಧಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಎಂಜಿನಿಯರ್ನನ್ನೇ ಪೊಲೀಸರು ಕರೆದೊಯ್ಯಲು ಬಂದ ಘಟನೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಉಳೇನೂರು ಗ್ರಾಮದಲ್ಲಿ ನಡೆದಿದೆ. ಎಂಜಿನಿಯರ್ ಸುರೇಶ್ ಮಡಿವಾಳರ್ ಜನವರಿ 16ರಂದು ಸಿದ್ದಾಪುರ ನಂದಿಹಳ್ಳಿ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟಿರುವ ಕುರಿತು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ. ಈ ವಿಡಿಯೋ ಸಿಎಂ ಗಮನಕ್ಕೂ ಬರುವಂತೆ ಮಾಡಿದ್ದ. ಇದಾದ ಎರಡೇ ದಿನದಲ್ಲಿ ಸುರೇಶ್ರನ್ನ ಹುಡುಕೊಂಡು ಮನೆಗೆ ಬಂದ ಪೊಲೀಸರು ಠಾಣೆಗೆ ಬರುವಂತೆ ಹೇಳಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ಎಫ್ಐಆರ್ ಹಾಕೋದಾಗಿ ಎಚ್ಚರಿಕೆ ನೀಡಿದ್ದಾರಂತೆ. ಪೊಲೀಸರ ಈ ನಡೆ ವಿರುದ್ದ ಸುರೇಶ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಲ್ಲಿ ಮೇಲಿಂದ ಮೇಲೆ ಕಿರಿಕ್ ಮಾಡುತ್ತಿದ್ದಾರೆ. ರಾಜ್ಯದ ಯೋಜನೆ ವಿರೋಧಿಸಿ ತಮಿಳುನಾಡು ರೈತರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಹೊಸೂರು ಮುಖ್ಯ ರಸ್ತೆ ಮೂಕಂಡಪಲ್ಲಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇತ್ತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಸಹ ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಧರಣಿ ನಡೆಸಿದ್ದಾರೆ. ತಮಿಳುನಾಡು ಗಡಿ ದಾಟಲು ಯತ್ನಿಸಿದ ವಾಟಾಳ್ ನಾಗರಾಜ್ರನ್ನ ಪೊಲೀಸರು ತಡೆದಿದ್ದಾರೆ. ಗದಗ ಹಾಗೂ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಎಸಿಬಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಗದಗ ಬಿಜೆಪಿ ಮುಖಂಡ ರಮೇಶ್ ಸಜ್ಜಗಾರ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಹೊರಗುತ್ತಿಗೆ ಆಧಾರದಲ್ಲಿ ನರ್ಸ್ ಹುದ್ದೆ ಕೊಡಿಸುವ ಆಮಿಷವೊಡ್ಡಿ 90,000 ಹಣ ಪಡೆಯುವ ವೇಳೆ ಎಸಿಬಿ ಅಧಿಕಾರಿಗಳ ಕೈಲಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಇನ್ನು ಕುಶಾಲನಗರ ತಾಲೂಕು ಕಚೇರಿ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದು ಶಿರಸ್ತೇದಾರ್ ವಿನೋದ್ ಅನ್ನೋರು 1 ಲಕ್ಷ ಲಂಚ ಸ್ವೀಕರಿಸುವಾಗ ಲಾಕ್ ಆಗಿದ್ದಾರೆ. ಕೊಪ್ಪಳದ ದ್ಯಾಂಪುರ ಗ್ರಾಮದಲ್ಲಿ ಕಿಡಿಗೇಡಿಗಳ ಕೃತ್ಯಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಡಲೆ ಬೆಂಕಿಗಾಹುತಿಯಾಗಿದೆ. ಪ್ರೇಮ ಮುದಗಲ್ ಅನ್ನೋರಿಗೆ ಸೇರಿದ್ದ ಕಡಲೆ ರಾಶಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. 10 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಕಡಲೆ ಸಂಪೂರ್ಣ ನಾಶವಾಗಿದ್ದು ರೈತರು ಕಣ್ಣೀರಿಡುತ್ತಿದ್ದಾರೆ.
ಕೊಪ್ಪಳ ಜಿಲ್ಲೆಯ ತುಂಗಾಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತದ ಕಟಾವು ಮುಗಿತಾ ಇದ್ದಂತೆ ಕಟಾವು ಯಂತ್ರಗಳು ತಮಿಳುನಾಡತ್ತ ಹೊರಟಿವೆ. ಕಳೆದೊಂದು ತಿಂಗಳಿನಿಂದ ಕೊಪ್ಪಳ, ರಾಯಚೂರು, ವಿಜಯನಗರ, ಬಳ್ಳಾರಿ ಜಿಲ್ಲೆಯಲ್ಲಿ ಭತ್ತದ ಕಟಾವು ಕಾರ್ಯ ಜೋರಾಗಿತ್ತು. ಇದೀಗ ಕಟಾವು ಮುಗಿತಾ ಇದ್ದಂತೆ 92 ಭತ್ತದ ಕಟಾವು ಯಂತ್ರಗಳನ್ನ ಒಂದೇ ರೈಲಿನಲ್ಲಿ ಶಿಫ್ಟ್ ಮಾಡುತ್ತಿದ್ದಾರೆ. ಈ ದೃಶ್ಯವನ್ನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ತೀರಿಸಲಾಗದೆ ಲಂಡನ್ಗೆ ಹಾರಿದ ವಿಜಯ್ ಮಲ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಾಲ ತೀರಿಸಲು ಲಂಡನ್ನಲ್ಲಿರೋ ಐಷಾರಾಮಿ ಬಂಗಲೆ ಬಿಡುವಂತೆ ಲಂಡನ್ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಲಂಡನ್ನ ಕಾರ್ನ್ವೆಲ್ ಟೆರಸ್ನಲ್ಲಿರುವ ಬಂಗಲೆಯನ್ನ ಯುಬಿಎಸ್ ಬ್ಯಾಂಕ್ಗೆ ಮಲ್ಯ ಅಡವಿಟ್ಟಿದ್ರು. ಆದರೆ ಸಾಲ ತೀರಿಸದ ಹಿನ್ನೆಲೆ ಬಂಗಲೆ ಖಾಲಿ ಮಾಡುವಂತೆ ಲಂಡನ್ ಕೋರ್ಟ್ ಸೂಚನೆ ಕೊಟ್ಟಿದೆ. ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಹರಿಣಗಳ ಪಡೆ ಬೃಹತ್ ಮೊತ್ತ ಕಲೆಹಾಕುವತ್ತ ದಾಪುಗಾಲಿಡುತ್ತಿದೆ. ಮೊದಲು ಬ್ಯಾಟಿಂಗ್ ಆರಂಭಿಸಿರುವ ದಕ್ಷಿಣ ಆಫ್ರಿಕಾ ಪರ ಟೆಂಬಾ ಬುವಾಮಾ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಟೆಸ್ಟ್ ಸರಣಿ ಸೋತಿರೋ ಟೀಂ ಇಂಡಿಯಾ ಏಕದಿನ ಸರಣಿ ಕೈವಶ ಮಾಡಿಕೊಳ್ಳುವುದಕ್ಕೆ ರಣತಂತ್ರ ರೂಪಿಸಿದೆ. ಇನ್ನು ಕರ್ಫ್ಯೂ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಈಗ ಬೃಹತ್ ಮೊತ್ತದ ಆಫ್ರಿಕಾ ಮೊತ್ತ ಕಲೆ ಹಾಕುವತ್ತ ದಾಪುಗಾಲಿಡ್ತಾ ಇದೆ. ಮೊದಲ ಬ್ಯಾಟಿಂಗ್ ಆರಂಭಿಸಿರುವಂತಹ ದಕ್ಷಿಣ ಆಫ್ರಿಕಾ ಪರ ಟೆಂಬಾ ಬೌಮಾ ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಟೆಸ್ಟ್ ಸರಣಿ ಸೋತಿರೋ ಟೀಂ ಇಂಡಿಯಾ ಏಕದಿನ ಸರಣಿ ಕೈವಶ ಮಾಡಿಕೊಳ್ಳೋದಕ್ಕೆ ರಣತಂತ್ರವನ್ನು ರೂಪಿಸ್ತಾ ಇದೆ.